ಉಪನವರ ಬದಲಾವಣೆ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಉಪನವರ ಬದಲಾವಣೆ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಹೇಳ್ತಾ ಇದ್ರು, ಬದಲಾವಣೆ ಆಗಲ್ಲ ಆಗಲ್ಲ, ಯಡಿಯೂರಪ್ಪನವರು ಬದಲಾವಣೆ ಸಂದರ್ಭದಲ್ಲಿ ಆಗಲ್ಲ ಆಗಲ್ಲ ಅಂತ ಇದ್ರೆ ಆಯ್ತು. ಇದು ಅದೇ ರೀತಿ ಯಡಿಯೂರಪ್ಪನವರ ಬದಲಾವಣೆ ಸಂದರ್ಭದಲ್ಲಿ ಮುಂಚಿತವಾಗಿಯೇ ಅವ್ರ ಜೊತೆಗೆ ಏನು ಮಾತುಕತೆ ಆಗಿತ್ತು ಅನ್ನೋದು ಯಡಿಯೂರಪ್ಪನವರಿಗೆ ಗೊತ್ತಿತ್ತು. ಅದನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ, ಅವ್ರಿಗೆ ಸ್ಪಷ್ಟಪಡಿಸಿದ್ದಾರೆ ಮುಂಚೆನೇ ನಡೆದ ಮಾತುಕತೆ ಹಿನ್ನೆಲೆಯಲ್ಲೇನೆ ಅವರು ಅದನ್ನೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಅವ್ರ ಈಗ ಸಂಬಂಧ ಅನುಮಾನಂ ಪೆದ್ದ ರೋಗಂ. ಈ ತರದಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಮಾಡಿದೆ. ಚೀಟಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ, ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದಾರಲ್ಲ, ಹೇಗೆ ವೀರಪ್ಪ ಮೊಯ್ಲಿ ಸಿ ಎಂ ಆದ್ರು, ಹೇಗೆ ಗುಂಡೂರಾವ್ ಸಿ ಎಂ ಆದ್ರು ಅನ್ನೋದನ್ನು ಅವರೇ ಹೇಳಿದಾರಲ್ಲ. ಈಗ ನಿಜಲಿಂಗಪ್ಪನವರಂತ ಪ್ರಬಲವಾಗಿದ್ದಂಥವ್ರನ್ನ ಹೇಗೆ ಕೆಳಗಿಳಿಸಿದ್ರು, ಅದು ಅವರದೊಂದು ಕುತಂತ್ರ ರಾಜಕಾರಣದ ಒಂದು ಭಾಗ. ಹಿಂದಿನ ಅದನ್ನ ಚಾಲಕ್ಕಿ ರಾಜಕಾರಣ ಅಂತ ಹೇಳ್ತಾರೆ, ಕುತಂತ್ರ ರಾಜಕಾರಣದ ಭಾಗ ಕಾಂಗ್ರೆಸ್ಸಿಂದು. ಸಂಪುಟದಲ್ಲಿ 5 ಸ್ಥಾನ ಖಾಲಿ ಇದೆ, ಇನ್ನು ಸರ್ಕಾರ ಅವಧಿ ಇರುತ್ತೆ 8-9. ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿದ್ದೀರ, ಆ 5 ಸ್ಥಾನ ಭರ್ತಿ ಮಾಡ್ತೀರಾ ಅಥವಾ ಬಹಳಷ್ಟು ಆಕಾಂಕ್ಷೆಗಳಿಗೆ ಮೂಗಿಗೆ ಅದೇ ರೀತಿ ಜೇನುತುಪ್ಪ ಹಚ್ಚುತ್ತಾ ಇರ್ತೀರ? ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಮಂತ್ರಿ ಸ್ಥಾನವನ್ನು ಭರ್ತಿ ಮಾಡೋದು, ಸಂಪುಟ ವಿಸ್ತರಣೆ ಮಾಡೋದು ಅಥವಾ ಸಂಪುಟದ ಪುನರ್ರಚನೆ ಮಾಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಅವರಿಗಿರುವಂಥ ಒಂದು ಪರಮಾಧಿಕಾರ, ಮುಖ್ಯಮಂತ್ರಿಗಳೇ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ.